ಸಿ ಎಂ ರಾಜೀನಾಮೆ ಕೊಟ್ಟು ವಿಚಾರಣೆಗೆ ಬರಬೇಕು ಅಂತ ಮೈಸೂರಿನಲ್ಲಿ ಬಿ ಜೆ ಪಿ ಶಾಸಕ ಶ್ರೀವತ್ಸ ಒತ್ತಾಯ ಮಾಡಿದ್ದಾರೆ ಸಿ ಎಂ ಸ್ಥಾನದಲ್ಲಿ ಇರುವವರನ್ನು ಜಿಲ್ಲಾ ಮಟ್ಟದ ಅಧಿಕಾರಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯನಾ ಸಿ ಎಂ ವಿಚಾರಣೆ ಮಾಡುವ ಧೈರ್ಯ ಅಧಿಕಾರಿಗಳಿಗೆ ಇರುತ್ತಾ ಹೀಗಂತ ಮೈಸೂರಿನ ಬಿ ಜೆ ಪಿ ಶಾಸಕ ಶ್ರೀವತ್ಸ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೋಸ್ಕರನೇ ಈ ಪ್ರಕರಣವನ್ನು ಸಿ ಬಿ ಐಗೆ ವರ್ಗಾವಣೆ ಮಾಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿರೋದು ನಿಜ ಒಂದ ಒಂದು ಹಂತದಲ್ಲಿ ನಿಜ ಕೂಡ ಹೌದು ರಾಜ್ಯದ ಮುಖ್ಯಮಂತ್ರಿಯೊಬ್ಬರನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಪ್ರಶ್ನೆ ಮಾಡೋಕ್ಕಾಗತ್ತಾ ಧೈರ್ಯ ಇರುತ್ತಾ ಅವರಿಗೆ ಅವರು ಲೋಕಾಯುಕ್ತ ಅಧಿಕಾರಿಗಳೇ ಇರ್ಬೋದು ಸ್ವಾಯತ್ತ ಸಂಸ್ಥೆನೇ ಇರ್ಬೋದು ಆದರೂ ಅವ್ರು ಬರ್ತಕ್ಕಂಥದ್ದು ಗೃಹ ಇಲಾಖೆಯ ಅಧೀನದಲ್ಲಿ ಹಾಗಾಗಿ ಅವರು ರಾಜೀನಾಮೆ ಕೊಟ್ಟು ವಿಚಾರಣೆಯನ್ನು ಎದುರಿಸಬೇಕು ಅಂತ ಶ್ರೀವತ್ಸ ಅವರು ಅಂದರೆ ಈ ಪ್ರಕರಣವನ್ನು ಬೆಳಕಿಗೆ ತಂದಿದ್ದೇ ಶ್ರೀವತ್ಸ ಅವರು ಅವರು ಈಗ ಆಗ್ರಹಿಸಿದ್ದಾರೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಲೋಕಾಯುಕ್ತದ ಮುಂದೆ ಹಾಜರಾಗ್ತಾ ಇದ್ದಾರೆ ಅವರ ಪತ್ನಿ ಮೂಡದಿಂದ ಪಡೆದಂತಹ ಹದಿನಾಲ್ಕು ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಆ ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ಎ ಒನ್ ಇದ್ದಾರೆ ಈ ನೆಲೆಯಲ್ಲಿ ಇವತ್ತು ಲೋಕಾಯುಕ್ತರ ಮುಂದೆ ವಿಚಾರಣೆಗೆ ಬರ್ತಾ ಇದ್ದಾರೆ ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಇಡೀ ಈಶ್ವರ ಮೊದಲು ರೈಸ್ ಮಾಡಿದಂತಹ ಮೈಸೂರಿನ ಕೆ ಆರ್ ಕ್ಷೇತ್ರದ ಬಿ ಜೆ ಪಿ ಶಾಸಕರಾಗಿರುವಂತಹ ಶಿವಸ್ ಅವರಿಗೆ ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ವಿಚಾರಣೆಗೆ ತಮಗೆ ಸಮಾಧಾನ ತರ್ತಾ ಇದೆ ಸಮಾಧಾನ ಇಲ್ಲ ಇದು ಕರ್ನಾಟಕದ ಇತಿಹಾಸದಲ್ಲಿ ಮುಖ್ಯಮಂತ್ರಿಯಾಗಿ ಈ ಥರ ಪ್ರಕರಣವನ್ನು ಎದುರಿಸ್ತಾ ಇರುವಂಥ ಮೊದಲೇ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಬರಬೇಕಾಗಿದೆ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ರಾಜ್ಯದ ದೊರೆಯನ್ನು ಹೇಗೆ ವಿಚಾರಣೆ ಮಾಡೋಕೆ ಸಾಧ್ಯ ಇದೆ ಕರೆದಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಇವ್ರು ಬರ್ತಾರೆ ಆದರೆ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಪೊಲೀಸ್ ಅಧಿಕಾರಿ ರಾಜ್ಯದ ಮುಖ್ಯಮಂತ್ರಿನ ಹೇಗೆ ತನಿಖೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ಲೆಸ್ ನೀವು ರಾಜೀನಾಮೆ ಕೊಟ್ಟು ಮಾಜಿ ಅಂತ ಮೇಲೆ ಎನ್ಕ್ವೈರಿ ಎದುರಿಸೋಕ್ಕೂ ಹಾಲಿ ಮುಖ್ಯಮಂತ್ರಿನ ಯಾವ ಅಧಿಕಾರಿ ಯಾವ ಘಟಿಸಲು ಪ್ರಶ್ನೆ ಕೇಳೋಕೆ ಸಾಧ್ಯ ಇದೆ ಸರ್ ಎಲ್ಲಿ ನಾವು ಊಹೆ ಮಾಡೋಕ್ಕೆ ಸಾಧ್ಯ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಬರ್ತಾ ಇದ್ದಾರೆ ಲೋಕಾಯುಕ್ತ ಕೆಲಸ ಮಾಡಿರ್ತಾ ಇದ್ದೀವಿ ಅಂತ ತೋರಿಸ್ಕೋಬೇಕಾಗಿದೆ ತೋರಿಸಿದ್ದಾರೆ ಮುಖ್ಯಮಂತ್ರಿಗಳನ್ನ ಕಚೇರಿಗೆ ಕರೆಯುವ ಎಸ್ ಪಿ ಅವರು ಮುಖ್ಯಮಂತ್ರಿ ಪತ್ನಿಯವ್ರನ್ನ ಯಾಕೆ ಕರೀಲಿಲ್ಲ ಅವತ್ತು ಆಫೀಸ್ಗೆ ಯಾಕದ್ದು ಮುಚ್ಚಿ ಎನ್ಕ್ವೈರಿ ಮಾಡಿದರೆ ಎಲ್ಲ ಪ್ರಶ್ನೆ ಹೇಳ್ತಾ ಇದೆ ನನಗನ್ಸುತ್ತೆ ಸಮಾಧಾನ ತಂದಿಲ್ಲ ಏನೋ ಒಂದು ಲೆಕ್ಕಾಚಾರ ಮುಗಿಸ್ಬೇಕು ಕೋರ್ಟ್ ಡೈರೆಕ್ಷನ್ಸ್ ಇದೆ ಕೋರ್ಟ್ ಡೈರೆಕ್ಷನ್ಸ್ಗೆ ಕೊಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ತಮ್ಮ ಪ್ರಕಾರವಾಗಿ ಲೋಕಾಯುಕ್ತದ ಒಂದು ತಿಪ್ಪೆ ಸಾರಸ್ವತಾರದ ಕೆಲಸದಮ್ಮ ಮಾಡ್ತಾ ಇದ್ದಾರೆ ಸಹಜವಾಗಂಗೆ ಅನಿಸುತ್ತಲ್ಲ ಹೇಗೆ ಮುಖ್ಯಮಂತ್ರಿನ ಪ್ರಶ್ನೆ ಕೇಳೋಕೆ ಸಾಧ್ಯ ಅಥವಾ ಒಂದು ಮೂವತ್ತು ನಲವತ್ತು ಪ್ರಶ್ನೆ ಬರ್ಕೊಂಡಿದ್ರೆ ಅದು ಇದು ಹಿಂಗೆ ಮಾಡಿದ್ದೀನಿ ಅಂತ ಹೇಳಬೇಕು ಏನು ವೀಡಿಯೋ ತೆಗಿತಾರಾ ನಿಮ್ಮೆದು ಮಾಧ್ಯಮದವರು ಎದುರುಗಡೆ ಕೂರಿಸ್ಕೊಂಡು ಪ್ರಶ್ನೆ ಕೇಳೋಕ್ಕಾಗತ್ತಾ ಏನೂ ಮಾಡಲ್ಲ ಹೇಗೆ ಮಾಡೋಕೆ ಸಾಧ್ಯ ಮುಖ್ಯಮಂತ್ರಿನ ಇದನ್ನ ಪ್ರಶ್ನೆ ಮಾಡುವ ಅಧಿಕಾರಿ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಕಲ್ ಸಾಧ್ಯ ಇದೆಯಾ ನನಗನ್ಸುತ್ತೆ ಸುಮ್ಮನೆ ತಿಪ್ಪೆ ತಾರಿಸೋ ಕೆಲಸನೇ ಅಂತ ನನ್ನಿಸ್ತಾ ಇದ್ದಾರೆ ಕೋರ್ಟ್ಗೆ ನಾವು ಪ್ರೊಸೀಜರ್ ಮಾಡಿದ್ದೀವಿ ಪ್ರೊಸೀಜರ್ ತೋರಿಸ್ತಾ ಇದ್ದೀವಿ ಅನ್ನುವಂಥದ್ದು ಅಷ್ಟೇ ಅಷ್ಟೇ ಇನ್ನೇನಿಲ್ಲ ನೀವು ಹೇಳಿದ್ದೀರಿ ನಾವು ಮಾಡಿದ್ದೀವಿ ಆದರೆ ಮುಖ್ಯಮಂತ್ರಿಯವರು ನನಗೆ ನನ್ನ ನನ್ನ ಜೀವನದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ನೋಟಿಸ್ ಬಂದಿದೆ ಅಂದಾಗ